ಬಹಳಷ್ಟು ಕುತೂಹಲ ಇದೆ ವಿದ್ಯಾರ್ಥಿಗಳೇ, ನಮಗೂ ಕೂಡ ನಿಮಗೂ ಕೂಡ. ನಮ್ಮ ವಿದ್ಯಾರ್ಥಿಗಳಿಗೆ ಯಾವ ಕಾಲೇಜ್ ಸಿಗುತ್ತೆ ಮತ್ತು ಎಲ್ಲರೂ ಕೂಡ ನಿಮ್ಮ ಕಾಲೇಜ್ ಇವಾಗ ಸಿಕ್ಕಿದ ತಕ್ಷಣವೇ ನನಗೆ ತಿಳಿಸ್ಬೇಕು. ಬಟ್ ಅದು ರಿಯಲ್ ಅಲ್ಲ, ಓಕೆ, ಹಂಗೆ ಜಸ್ಟ್ ಮಾಕ್. ಬಟ್ ಅದೇ ಸಮ್ಟೈಮ್ಸ್ ನಿಮ್ಮ ಫಸ್ಟ್ ರೌಂಡಿಗೆ ಮತ್ತೆ ಆಪ್ಷನ್ ಮಾಡ್ತಿರಲ್ವ, ಅದೇ ಕಾಲೇಜ್ ಸಿಗೋ ಚಾನ್ಸ್ ಇರುತ್ತೆ. ನಮ್ಮ ಫ್ರೆಂಡ್ ಒಬ್ಬನಿಗೆ ಮಾಕ್ ಅಲಾಟ್ಮೆಂಟ್ ಬಂದಂಥ ರಿಸಲ್ಟು ಮತ್ತು ಫಸ್ಟ್ ರೌಂಡಲ್ಲಿ ಬಂದಂಥ ರಿಸಲ್ಟ್ ಸೇಮ್ ಇತ್ತು. ಸೊ ನಿಮ್ಗೂ ಕೂಡ ಸೇಮ್ ಚಾನ್ಸ್ ಹೈ ಇರುತ್ತೆ. ಓಕೆ, ಇನ್ ಕೇಸ್ ನೀವು ಇಲ್ಲಿ ಮತ್ತೇನಾದರೂ ಆಲ್ಟರ್ನೇಷನ್ ಮಾಡಿದ್ರೆ ಚೇಂಜ್ ಆಗ್ಬೋದು. ಓಕೆ, ಸೊ ಹಂಗಾಗಿ ಫಸ್ಟ್ ರೌಂಡಿಗೆ ನಿಮಗೆ ಸೇಮ್ ಕಾಲೇಜ್ ಸಿಗ್ಬೋದು, ಆದರೂ ಕೂಡ ವೇಟ್ ಮಾಡಿ ಸೆಕೆಂಡ್ ರೌಂಡ್ಗೆ ಇನ್ನೂ ಕೂಡ ಚಲೋ ಅಂತ ಕಾಲೇಜ್ ಸಿಗೋ ಚಾನ್ಸಸ್ ಹೈ ಇರುತ್ತೆ. ಅದೇ ರೀತಿ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಆದಷ್ಟು ಬೇಗನೆ ಕೌನ್ಸಿಲಿಂಗ್ಗೆ ಅಂದರೆ ಕಾಲೇಜಿಗೆ ಅಡ್ಮಿಷನ್ ಮಾಡ್ಕೋತೀರಾ. ಸ್ಕಾಲರ್ಶಿಪ್ ಬಗ್ಗೆ ಒಂದು ಮಾಹಿತಿ ಇದೆ ವಿದ್ಯಾರ್ಥಿಗಳು, ಎಲ್ಲರೂ ಕೂಡ ಮಿಸ್ ಮಾಡಿ, ಎಲ್ಲರಿಗೂ ಲ್ಯಾಪ್ಟಾಪ್ ಸಿಗುತ್ತೆ, ಸ್ಕಾಲರ್ಶಿಪ್ ಸಿಗುತ್ತೆ. NSP ಸ್ಕಾಲರ್ಶಿಪ್ ಫಸ್ಟ್ಗೆ ಅಪ್ಲೈ ಮಾಡಬೇಕು, ಸೆಕೆಂಡ್ ಇಯರ್ಗೆ ಬರಲ್ಲ. ಫಸ್ಟ್ ಇಯರ್ ಅಪ್ಲೈ ಮಾಡಿದ್ರೆ ಕಂಟಿನ್ಯೂಸ್ 4 ಇಯರ್ಸ್ಗೆ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಹಂಗೆ ಫಸ್ಟ್ ವೆರಿ ಇಂಪಾರ್ಟೆಂಟ್, ಆದಷ್ಟು ಸ್ಕಾಲರ್ಶಿಪ್ ಇವಾಗ ಅಪ್ಲೈ ಮಾಡ್ಕೊತ ಇರಿ.